ಡಿಒಪಿ ಅವರು ಐ ತಿಂಕ್ ಬಾಹುಬಲಿಗೆ ಮಾಡಿದ್ದಾರೆ. ಸೊ ಇಂಥ ದೊಡ್ಡ ಐ ತಿಂಕ್ ಕಂಪ್ಲೀಟ್ ಟೆಕ್ನಿಕಲ್ ಟೀಮ್ ಯಾವುದಿದೆಯೋ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ರಾಧಾಕೃಷ್ಣ ಅವರಾಗಿರ್ಬೋದು, ಅವರ ಕತೆ ಆಗಿರ್ಬೋದು, ಸೊ ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಟೀಮ್. ಸೊ ಇಂಥ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದ್ದಾಗ ನಮಗೆಲ್ಲೂ ಟೆನ್ಷನ್ಸ್ ಅನ್ನೋದಿರಲ್ಲ. ಆ್ಯಂಡ್ ಪ್ಲಸ್ ಐ ತಿಂಕ್ ಕಿರೀಟಿ ಅವರು ಲಾಂಚ್ ಆಗ್ತಿದ್ದಾರೆ. ಫ್ಯಾಮಿಲಿ ಫ್ರೆಂಡ್ಸ್ ನಾವು, ಒಂದು 3 ಇಯರ್ಸಿಂದ ವಿರ್ ಆಲ್ ಫ್ಯಾಮಿಲಿ ಫ್ರೆಂಡ್ಸ್. ನನಗೂ ನಮ್ಮ ತಾಯಿಯವ್ರಿಗೂ ಬಹುಶಃ ಈ ಒಂದು ದಿವಸಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ ದಟ್ ಅವ್ರು ಲಾಂಚ್ ಆಗಲಿ. ಬಿಕಾಸ್ ಅವ್ರಿಗಿರೋ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ನಟನೆ ಮೇಲಿರೋ ಇಂಟ್ರೆಸ್ಟ್, ಅವ್ರು ಮಾಡ್ತಿರೋ ವರ್ಕ್ಶಾಪ್ಸ್, ಫೈಟ್ ಪ್ರಾಕ್ಟೀಸಸ್ ಇವೆಲ್ಲ ನೋಡಿದಾಗ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಇಟ್ಸ್ ಲೈಕ್ ಫ್ಯಾಮಿಲಿಯಿಂದ ದಿಸ್ ಅನದರ್ ಅಡಿಷನ್ ನಮ್ಮ ಇಂಡಸ್ಟ್ರಿಗೆ. ಸೊ ತುಂಬ ಖುಷಿ ಆಗ್ತಿದೆ. ರಾಜಮೌಳಿ ಅವ್ರು ಬಂದಿದ್ದಾರೆ, ರವಿ ಸರ್ ಬಂದಿದ್ದಾರೆ, ಪೆಲ್ಲಿ ಸಂದ್ರಿ ಟೈಮಲ್ಲಿ ರಾಜಮೌಳಿ ಅವರಿದ್ದರು, ಮತ್ತು ನನ್ನ ಜಸ್ಟ್ ಅದಾದಮೇಲೆ ಬಂದಿರೋ ಈ ಸಿನಿಮಾ ಕೂಡ ಅವ್ರು ಬಂದು ವಿಶಸ್ ತಿನ್ಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಸೊ ಅದಕ್ಕಿಂತ ಐ ಥಿಂಕ್ ಖುಷಿ ಯಾವುದೂ ಇಲ್ಲ. ಆ್ಯಂಡ್ ರವಿ ಸರ್ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಸೊ ಯೂಶ್ವಲಿ ಕಂಪ್ಲೀಟಾಗಿ ಇವಾಗ ರಿಲೀಸ್ ಆಗಿರೋ ನನ್ನ ಬೈ ಟು ಲವ್ ಸಿನಿಮಾ ಕಂಪ್ಲೀಟ್ ಕಾಂಟ್ರಾಸ್ಟ್ ಆಗಿದೆ. ಸೊ ಒಂದು ಬ್ಯೂಟಿಫುಲ್, ಇವಾಗೇನು ಹೇಳಬೇಡಿ ಅಂತ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಸೊ ಇಲ್ಲ, ಬಟ್ ಬರ್ತಾ ಬರ್ತಾ ಐ ಥಿಂಕ್ ಕೆಲವೊಂದು ನೀವು ಸ್ನಿಪೆಟ್ಸ್ ನೋಡಿದ್ದೀರಾ, ಇವತ್ತು ಟೀಸರ್ ನೋಡಿದ್ದೀರಾ, ಸೊ ಒಂದು ಫಿಲ್ಮ್ ಫೀಲ್ ಗೊತ್ತಾಗಿದೆ. ಸೊ ಅದೇ ಒಂದು ಪೆಪ್ಪಿ ಫೀಲ್ ಅಲ್ಲಿರುತ್ತೆ ಸಿನಿಮಾ. ತುಂಬ ನನಗೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ ಸೆಂಧಿಲ್ ಅವರಾಗಿರ್ಬೋದು, ಡಿ ಎಸ್ ಪಿ ಅವ್ರನ್ನ ನಾನು ಶಿವರಾತ್ರಿಗೆ ಕೊಯಂಬತ್ತೂರಲ್ಲಿ ಇದ್ದಾಗ ಅವ್ರನ್ನ ಭೇಟಿ ಆದ. ಸೊ ಅವ್ರು ಅಲ್ಲೂ ಹೇಳ್ತಾ ಇದ್ರು ಇವತ್ತು ಆ್ಯಕ್ಚುಲಿ ಬರಬೇಕಿದ್ದು ಅವರು. ಆ್ಯಂಡ್ ಕಂಪ್ಲೀಟ್ ನೀವು ಹೇಳ್ದಂಗೆ ಆ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋ ಅಂಥ ಟೆಕ್ನೀಷಿಯನ್ಸ್, ಅವರ ಒಂದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಅವರ ಫ್ರೇಮಲ್ಲಿ ನಾವು ಕಾಣಿಸ್ಕೊತಿದ್ದೀವಿ ಅನ್ನೋದೇ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನಾವು ಬಾಹುಬಲಿನ ಥಿಯೇಟರಲ್ಲಿ ಹೆಂಗೆ ನೋಡಿದ್ವಿ ನಮಗೆ ಗೊತ್ತು. ಸೊ ಆಲ್ ಆಫ್ ಅಸ್, ಸೊ ಅವ್ರ ಕಣ್ಣಲ್ಲಿ ಐ ತಿಂಕ್ ನಾವು ಕಾಣಿಸ್ಕೊಳ್ಳೋದಾಗಿದ್ರೆ ವೆರಿ ವೆರಿ ಎಕ್ಸೈಟೆಡ್. ಕ್ಯಾರೆಕ್ಟರ್ ಆಯ್ಕೆ ವಿಚಾರಕ್ಕಾಗಿ ನೀವೇ ಹೀರೋಯಿನ್ ಆಗಬೇಕು ಅಂತ ಫ್ಯಾಮಿಲಿ ಅವರು ಸಜೆಸ್ಟ್ ಮಾಡಿರೋ ಟೀಮ್ ವೈಸ್ ಸೆಲೆಕ್ಟ್? ಐ ಥಿಂಕ್ ಟೀಮ್ ವೈಸ್. ಸೊ ಯೂಶ್ವಲಿ ಒಂದು ಸಿನಿಮಾಗೆ ಯೂಶ್ವಲಿ ಆಬ್ವಿಯಸ್ಲಿ ಆ ಕಥೆಗೆ ತಕ್ಕಟ್ಟು ಯಾರು ಸೂಟ್ ಆಗ್ತಾರೆ ಅನ್ನೋದಿರುತ್ತೆ. ಸೊ ಥ್ರೂ ದ ಟೀಮ್ ಈ ಥರ ಡೈರೆಕ್ಟಾಗಿ ಬಂತು ನಮ್ಮ ತಾಯಿಯವ್ರಿಗೆ. ಆ್ಯಂಡ್ ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ಕತೆ ಇಲ್ಲದಾಗ ಅವ್ರು ಸಸ್ಪೆನ್ಸಲ್ಲಿ ಇಟ್ಟರು, ನನಗೆ ಅವಾಗಲೇ ಕತೆ ಇಷ್ಟ ಆಗೋಯಿತು. ಬಟ್ ಈ ಥರ ಕಿರೀಟಿ ಅವ್ರು ಮಾಡ್ತಿದ್ದಾರೆ ವಿತ್ ಆಲ್ ಆಫ್ ಅಸ್ ಅಂದಾಗ ಇನ್ನೂ ಖುಷಿ ಆಯಿತು. ಸೊ ಯಾ, ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.